ನಾನು ಸಾಲ ನೀವು ಮನ್ನಾ ಮಾಡಿದ್ದು ನೀವು ಹೇಳಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಅದು. ಸಮ್ಮಿಶ್ರ ಸರ್ಕಾರ ಹೇಳಿದಂಥ ಕಾರ್ಯಕ್ರಮ ಕುಮಾರಸ್ವಾಮಿ ಇದ್ದಾಗ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ಏನು ಅಭಿಯಂತ ಹೇಳ್ತೀವಿ, ಸಮ್ಮಿಶ್ರ ನಾವು ಸಪೋರ್ಟ್ ಮಾಡಿದವ್ರು, ನೀವ್ ಹೆಂಗ್ ಬರ್ತಿದ್ರಿ ಅಧಿಕಾರಕ್ಕೆ? ಖುಷಿ ಪಟ್ಟ ನೀವ್ ಹೇಳಿದ್ರಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಅಂತ ಖುಷಿ ಅಭಿಯಂತ ಅದಕ್ಕೂ ಬೇಜಾರು ಮಾಡ್ಕೋತೀರಲ್ಲ. ಇರ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿದ್ದದ್ದು ಅಫ್ಕೋರ್ಸ್ ಇಟ್ ಇಸ್ ಎ ಫ್ಯಾಕ್ಟ್, ಕುಮಾರಸ್ವಾಮಿ ಇದ್ದಾಗ ಮಾಡಿದ್ದದು. ಅದೇನ್ ಅದಕ್ಕೆ ಬೆನ್ ತಟ್ಟದೆ ಅಂತದಯ್ಯ? ಖುಷಿ ಪಟ್ಟ ಸರ್ ಹೇಳಿದ್ರಲ್ಲ ನಮ್ ಸರ್ಕಾರ ಅಂತ ಹೇಳಿದ್ರಲ್ಲ ಅಂತ ನಾನು ಧಿಕ್ಕಾರಕ್ಕೆ ಹೋಗಿದ್ರೆ ಬೇಜಾರು ಮಾಡ್ಕೊಂಡು ಖುಷಿ ಪಡಿ. ಸತ್ಯನ ಮರ್ಮಾಶಕ ಆಗುತ್ತಾ? ಸಮ್ಮಿಶ್ರ ಸರ್ಕಾರ ಮಾಡಿದ್ದದ್ದು ಅದನ್ನ ಇವರು ಎಷ್ಟು ಇನ್ನೂ ಉಳ್ಕೊಂಡಿತ್ತಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಉಳ್ಕೊಂಡಿತ್ತಲ್ಲ, ಅದನ್ನ ಇವರು ಕೊಟ್ಟಿದ್ದಾರೆ. ಆದರೆ ಇವರು ಮೊದಲೇ ಸಂಪುಟದಲ್ಲಿ 1 ಲಕ್ಷದವರೆಗಿನ ಸೊಸೈಟಿ ಸಾಲ ಮತ್ತು ಬ್ಯಾಂಕ್ ಸಾಲ ಎರಡು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಮಾಡಿಲ್ಲ, ಅದನ್ನು ಮಾಡಿಲ್ಲ. ತಂತ್ರಾಂಶಗಳನ್ನ ತೆಗೆದು ಹೊರತುಪಡಿಸಿ ಮಾಡಿ ಪೂರ್ಣ ಪಾಪಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಎಲ್ಲಾ ಸಾಲ ಮನ್ನಾ ಮಾಡಿಸ್ಕೊಂಡರೆ ಕೆಲವೇ ಕೆಲವು ಜನ ಉಳ್ಕೊಂಡು. ಈಗ ರೈತರು ಏನ್ ಕೇಳ್ತಾರೆ ಗೊತ್ತಾ? ಸೋಮಶೇಖರ್ ಇವರೇ ಕೋಆಪರೇಟಿವ್ ಮಿನಿಸ್ಟರ್, ಏನ್ ಕೇಳ್ತಾರೆ? ನಮ್ ಸಾಲದ ಹೊರೆ ಕಡಿಮೆ ಮಾಡ್ರಪ್ಪ, ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿಸಿ ಅಂತ. ಇಷ್ಟೇ ತಾನೇ ಕೇಳೋದು? ನೀವು 2 ಪಟ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳದ್ ಯಾವಾಗ? ನರೇಂದ್ರ ಮೋದಿ ಅವರು 2 ಪಟ್ಟು ರೈತರ ಆದಾಯ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ ಯಾವಾಗ? 2017 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. 2022 ಮಾಡಬೇಕಾಗಿತ್ತಲ್ಲ.